ಶಿವಕುಮಾರ್ ಅವ್ರು ಬೇಡ, ಇನ್ನೂ ಇದೆ, ಅವ್ರಿಗೆ ವಯಸ್ಸಿದೆ, ನಿಧಾನಕ್ಕೆ ಆಗಲಿ, ಇನ್ನೂ ಅನುಭವ ಬರಲಿ. ಅಂದರೆ ಈ 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅನ್ನೋದು ನಿಮ್ಮ ಮತ? ಸಿದ್ದರಾಮಯ್ಯನವರೇ ಇರಬೇಕು. ಸರ್ಕಾರ ಬಂದು ಜನಗಳಿಗೆ ತೊಂದರೆ ಕೊಡ್ತಾ ಇದೆ ಹೊರತು ಜನಗಳು ಕ್ಲೀನಾಗಿ ಆಡಳಿತ ನಡೆಸ್ಕೊಡ್ತಿಲ್ಲ. ಎಲ್ಲ ಅವರ ರೋಡ್ ಕಾಲು ಅವರ ವ್ಯವಹಾರ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಅನುಕೂಲ ಜನಗಳಿಗೆ ಮಾಡಿಲ್ಲ, ಅದು ಹೆಚ್ಚು ಪುಟ್ಬಾಲ್ ಜನ ನಮ್ಮಂಥ ಬಡ ಜನಗಳಿಗೆ ಅನುಕೂಲ ಅಂತೂ ಮಾಡಿದ್ರ. ದೇಶ ಉದ್ಧಾರ ಆಗ್ಬೇಕಂದ್ರೆ ಯಾವ ಥರನೇ ಆಗಬೇಕು, ಉದ್ಧಾರ ಆಗ್ಬಂದ್ರೆ 2 ರೂಪಾಯಿ ಇಲ್ಲ 4 ರೂಪಾಯಿ ಜಾಸ್ತಿ ಆದರೂ ಒಳ್ಳೆಯದೇ. ಸಿದ್ದರಾಮಯ್ಯ ಅವರು ಬೇರೆ ಪಕ್ಷದಿಂದ ಬಂದಿರೋದು, ಇವರು ಮೂಲತಃ ಕಾಂಗ್ರೆಸ್ಸಲ್ಲಿದ್ದಾರೆ, ಇವರೇ ಆಗಬೇಕನ್ನೋದು ನಮ್ಮ ಅಭಿಪ್ರಾಯ. ಯಾಕಂದರೆ ಎಲ್ಲರೂ ಶ್ರೀಮಂತರ ಇರಲ್ಲ, ಮಿಡ್ಲ್ ವರ್ಷನ್ನು ಸ್ವಲ್ಪ 1 ರೂಪಾಯಿನ ಕೂಡ ಕೂಡಿಟ್ಟು ಅವರು ಖರ್ಚು ಮಾಡಬೇಕಾಗತ್ತೆ ಅಂತ ಪರಿಸ್ಥಿತಿ. ಮತ್ತೆ ಸಿದ್ದರಾಮಯ್ಯ ಒಳ್ಳೆ ಮಾಡ್ತಾ ಇದ್ದಾರಲ್ಲ ರಾಜಕೀಯ, ಏನು ಬೇಕು, ಚೆನ್ನಾಗಿದೆ ಚೆನ್ನಾಗಿದೆ, ಸೂಪರಾಗಿ ಮಾಡ್ತಾ ಇದ್ದಾರೆ. ಅದಕ್ಕೇನು ಅವ್ರನ್ನ ಬಿಟ್ಟು ಇನ್ಯಾರು ಮಾಡೋಕ್ಕಾಗಲ್ಲ, ಸಿ ಎಂ ಆಗಲ್ಲ, 5 ವರ್ಷ ಅವ್ರೇ ಇರಬೇಕು. ಶಿವಕುಮಾರ್ ಅವ್ರಿಗೆ ಆಗಲ್ಲ ಅಂತ? ಶಿವಕುಮಾರ್ ಅವ್ರು ಬೇಡ, ಇನ್ನೂ ಇದೆ, ಅವ್ರಿಗೆ ವಯಸ್ಸಿದೆ, ನಿಧಾನಕ್ಕೆ ಆಗಲಿ, ಇನ್ನೂ ಅನುಭವ ಬರಲಿ. ಅಂದರೆ ಈ 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅನ್ನೋದು ನಿಮ್ಮ ಮತ? ಸಿದ್ದರಾಮಯ್ಯನವರೇ ಇರಬೇಕು, ಸುಭದ್ರವಾಗಿ ಆಡಳಿತ ನಡೀತೆ, ಜನಗಳಿಗೆ ಒಳ್ಳೇದಾಗುತ್ತೆ. ಯಾವ ರೀತಿ ಒಳ್ಳೇದಾಗುತ್ತೆ? ಎಲ್ಲ ರೀತಿ ಒಳ್ಳೇದಾಗುತ್ತೆ, ಎಲ್ಲ ಕಡೆ ಎಲ್ಲ ರೀತಿಯಿಂದ ಒಳ್ಳೇದಾಗುತ್ತೆ. ಇವಾಗೆಲ್ಲ ಸುಮ್ಮನೆ ಸುಳ್ಳಬ್ಬಿಸ್ತಾ ಇದ್ರು, ನಂದಿನಿ ಹಾಲು 2 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಅಂತ. 2 ರೂಪಾಯಿ ಜಾಸ್ತಿ ಮಾಡಿಲ್ಲ ಅವರು, 50 ಗ್ರಾಮ್ ಸೇರಿಸಿದ್ದಾರೆ ಅದಕ್ಕೆ, ಅದನ್ನ ಯಾರು ಹೇಳಿಲ್ಲ, ಬರೀ ಸುಳ್ಳು ಸುಳ್ಳು ಹೇಳಿಬಿಟ್ಟು ಜನಗಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. 1 ಲೀಟ್ರಿಗೂ 50 ಗ್ರಾಮ್ ಹಾಕಿದ್ದಾರೆ, 1/2 ಲೀಟ್ರಿಗೂ 50 ಗ್ರಾಮ್ ಜಾಸ್ತಿ ಹಾಕಿದ್ದಾರೆ, ಫಿಲ್ ಮಾಡಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಟು? ಪೆಟ್ರೋಲ್ ಡೀಸೆಲ್ ರೇಟ್ ಏನು, ಅಲ್ಲಿ 60 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ, 7 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನಾಗ್ಬಿಡುತ್ತೆ, ಏನು ಮುಳುಗೋಗಲ್ಲ, ಆಗುತ್ತೆ ಅದೆಲ್ಲ, ರಿಯಲ್ ಫ್ಯಾಕ್ಟ್ ಅದೆಲ್ಲ ಇರುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಅವ್ರು ಮಾಡಿದ್ರೆ ಮಾತ್ರ, ಇವಾಗ 10 ವರ್ಷ ಆಯಿತು, ಈಗೆಲ್ಲ ಬೆಳೀತಾ ಇದೆ ದೇಶ ಉದ್ಧಾರ ಆಗಬೇಕಂದ್ರೆ ಯಾವ ಥರನೇ ಆಗಬೇಕು, ಉದ್ಧಾರ ಆಗಬೇಕಂದ್ರೆ 2 ರೂಪಾಯಿ ಇಲ್ಲ 4 ರೂಪಾಯಿ ಜಾಸ್ತಿ ಆದರೂ ಒಳ್ಳೆಯದೇ. ಅಂದರೆ ಬೆಲೆ ಏರಿಕೆಗಳಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗ್ತಾ ಇಲ್ಲ? ಯಾವುದಮ್ಮ ಬೆಲೆ ಏರಿದೆ, ಇದೆ 50 ರೂಪಾಯಿ ಎಳ್ನೀರು, 42 ರೂಪಾಯಿ ಮಾರ್ಕೆಟಲ್ಲಿ, ಯಾವ್ದು ಬೆಲೆ ಕಮ್ಮಿ ಇದೆ ಹೇಳಿ, ನೀವು ಹೇಳಿ. ಎಲ್ಲದಕ್ಕೂ ಜಾಸ್ತಿ ಆಗ್ತಾ ಇದೆ, ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ. ಇವಾಗ ಅವ್ರು ಹೇಳ್ತಾರಲ್ಲ, ಮೋದಿ 500 ರೂಪಾಯಿ ಮಾಡಿದ್ರು ನಾವು ಪೆಟ್ರೋಲ್ ಹಾಕ್ತೀವಿ ಅಂತ, ಅದೇ ಥರನೇ ಅದು, 500 ರೂಪಾಯಿ ಮಾಡಿದ್ರು ಪೆಟ್ರೋಲ್ ಹಾಕ್ತೀನಿ ಅಂತಾರೆ, ಮತ್ತು ಜಾಸ್ತಿ ಆಗ್ತಾ ಇರುತ್ತೆ ಬೆಲೆ, ಕಾಲಕ್ರಮೇಣ ಆಗ್ತಾನೆ ಇರುತ್ತೆ ಅದು, ಕಾಲಕ್ರಮೇಣ ಬೆಲೆ ಜಾಸ್ತಿ ಆಗಲೇಬೇಕು. ಅದೇ ರೇಟಲ್ಲಿ ಇರುತ್ತಾ, 5 ಪೈಸೆ ಇಲ್ಲ, 10 ಪೈಸೆ ಇಲ್ಲ, 50 ಪೈಸೆನೂ ಇಲ್ಲ, ಇವಾಗ ಮುಂದೆ ಏನಾಗುತ್ತೆ, ಎಲ್ಲ ದುಬ್ಬರ ಆಗುತ್ತೆ, ಅನ್ನ ದುಬ್ಬರ ಜಾಸ್ತಿ ಆಗ್ತಾನೆ ಇರುತ್ತೆ ಅಲ್ವಾ. ಸಿದ್ದರಾಮಯ್ಯರೇ ಇರಬೇಕು, ಅವರಿದ್ರೇ ಸುಭದ್ರವಾಗಿ ನಡೆಯೋದು ಸರ್ಕಾರ, ಅವ್ರಿಗೆ ಅನುಭವ ಇದೆ. ಇನ್ನು ಶಿವಕುಮಾರ್ ಆಗಬೇಕು, ಅವರು ಇನ್ನೂ ಮುಂದಕ್ಕೆ ಆಗಲಿ ಅಲ್ವಾ, ಒಳ್ಳೆ ಇವರು ಸರ್ಕಾರ ಕೊಟ್ಟಮೇಲೆ ಈ ಬೇಸ್ ಮೇಲೆ ಅವರು ಮುಖ್ಯಮಂತ್ರಿ ಆಗಲಿ, ನೆಕ್ಸ್ಟ್ ಟೈಮ್ ಆಗಲಿ, ಇವಾಗ ಏನು ಬೇಕಾಗಿಲ್ಲ, ಅದಕ್ಕೆ ಅವಶ್ಯಕತೆನಿಲ್ಲ, ಆಗೋದೂ ಇಲ್ಲ, 5 ವರ್ಷ ಇದ್ದೇ ಇರ್ತಾರೆ ಸಿದ್ದರಾಮಯ್ಯ. ಸರ್, ನಿಮ್ಮ ಪ್ರಕಾರ ನೆಕ್ಸ್ಟ್ CM ಯಾರು ಆಗಬೇಕು ಅಂತ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕಾ ಅಥವಾ DK ಶಿವಕುಮಾರ್ ಅವರು ಆಗಬೇಕಾ ಅಂತ? ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಲಿ ಅಂತ. ಯಾವ ಕಾರಣಕ್ಕೆ? ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಚೆನ್ನಾಗಿ ಮಾಡ್ತಾರೆ, ಬಡವ್ರ ಬಗ್ಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡೋದು, ಇದನ್ನು ಸ್ಕೀಮ್ ಎಲ್ಲ ಬಿಡೋದು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತ. ಶಿವಕುಮಾರ್ ಅವರಾದರೆ ಏನಾಗುತ್ತೆ? ಅವರಾದ್ರೂ ನಡೀತದೆ, ಇಲ್ಲ ಅಂತಲ್ಲ, ಫಸ್ಟ್ ಪ್ರಿಫರೆನ್ಸ್ ಇವರೇ ಸರಿ, ಸೀನಿಯರ್ ಸರ್, ಅವರೇ ಸರಿ. ನೆಕ್ಸ್ಟ್ CM ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕಾ ಅಥವಾ DK ಶಿವಕುಮಾರ್ ಅವರು ಆಗಬೇಕಾ ಅಂತ? ಸಿದ್ದರಾಮಯ್ಯ ಆಗಬೇಕು. ಇಬ್ಬರು ಆಗಬಾರ್ದು, ಇಬ್ಬರು ಆಗಬಾರ್ದು, ಇಬ್ಬರು ಆಗಬಾರ್ದ? ಯಾಕೆ? ಬೇರೆಯವ್ರು ಬರಬೇಕು. ಬೇರೆಯವ್ರು ಅಂದ್ರೆ ಒಳ್ಳೆಯವ್ರು ಬರಲಿಲ್ಲ, ಆಪ್ಷನ್ ಇರೋದೆ, ಇವಾಗ ಕಾಂಗ್ರೆಸ್ ಸರ್ಕಾರ ಆಗಿರೋದ್ರಿಂದ ಆಪ್ಷನ್ ಇರೋದೇ ಇಬ್ಬರು, ಇವರಿಬ್ಬರಲ್ಲಿ ಯಾರು ಆಗಬೇಕು ಅಂತ? ಬೇರೆಯವ್ರು ಇದ್ದಾರೆ, ಪರಮೇಶ್ ಬೇರೆ ಇದ್ದಾರೆ, ಅವ್ರು ಆದರೆ ಒಳ್ಳೆಯದು, ಇಸ್ ಫ್ರೀ ಗ್ಯಾರಂಟಿ ಕೊಡೋರು, ಯಾವುದು ಗ್ಯಾರಂಟಿ ಬರ್ತಾ ಇಲ್ಲ ನಮ್ಮ ದುಡ್ಡು. ಓಕೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಆಗಬಾರ್ದು ಅಂತ, CM ಆಗಬಾರ್ದು ಅಂತ ಅಂದರೆ ಯಾವ ಕಾರಣಕ್ಕೆ? ಕಾರಣ ಏನಿಲ್ಲ, ಏನಾದ್ರು ರಾಜಕೀಯ ಸರಿಯಾಗಿ ನಡೀತಾ ಇಲ್ಲ, ಅದಕ್ಕೆ ಸುಮ್ಮನೆ ಬೇರೆ ಜಗಳಗಳು, ಇಬ್ಬರು ಜಗಳಗಳು ಜಗಳಗಳು ಮಾಡ್ತಾ ಇರ್ತಾರೆ, ಯಾವುದು ಸರಿಯಾಗಿ ನಡೆಸ್ತಾ ಇಲ್ಲ, ಇಬ್ಬರು ಬೇಡ. ನಿಮ್ಮ ಪ್ರಕಾರ ನೆಕ್ಸ್ಟ್ CM ಯಾರು ಆಗಬೇಕು ಅಥವಾ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕಾ DK ಶಿವಕುಮಾರ್ ಅವರು ಆಗಬೇಕು? ಯಾರಾದರೂ ಜನ ತೊಂದರೆ ತಪ್ಪೋದಿಲ್ಲ, ಒಂದು ಗ್ಯಾರಂಟಿ ಕೊಟ್ಟರೆ ಯಾರಿಗೂ ನ್ಯಾಯ ತಪ್ಪದೇ ಇಲ್ಲ. ಇವರು ಒಳ ರಾಜಕಾರಣ ಮಾಡಿಕೊಂಡು ಇವರಿವರು ಏನೋ ಮಾಡ್ತಾಯಿದ್ದಾರೆ, ಈಗ ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ, ಡೀಸೆಲ್ ಬೆಲೆ ಏರಿಸಿದ್ದಾರೆ, ಹಾಲಿನ ಬೆಲೆ ಏರಿಸಿದ್ದಾರೆ, ಇವರು ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರೆ, ಇನ್ನು ಮಧ್ಯದರನ್ನು ಏರಿಸ್ತೇ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ, ಅದು ನಿಮಗೂ ಗೊತ್ತಿದೆ, ನಾವೇನು ದೊಡ್ಡವಿ ಹೇಳೋದಿಲ್ಲ. ಅದರ ಬಟ್ಟು ಇವರೆಲ್ಲದೂ ಏರಿಸ್ಬಿಟ್ಟು ಇಲ್ಲಿ ಫ್ರೀ ಕೊಡ್ತೀನಿ ಅಂದರೆ
ಇಲ್ಲಿ ಏನು ಗಂಡಿನ ಜೋಬ್ಲಿ ಕಿತ್ಕೊಂಡು ಎಂಟೇವ್ ಕೊಡ್ತಿದ್ದಾರೆ, ಅದು ನಿಮ್ಗೆ ಗೊತ್ತು. ಅದೇನೋ ಹೋಟ್ಲದ್ದು ಎಡಿಸ್ಬೇಕು ಅಂತಿದ್ದಾರೆ, ಅದೇ ಟೀ ಕಾಫಿ ಆಡ್ ಬಿಟ್ಟು ಇನ್ನೆಲ್ಲ ಊಟ ತಿಂಡಿ ಅದನ್ನು ಎಡಿಸ್ಬೇಕು ಅಂತಿದ್ದಾರೆ. ಅದರಿಂದ ಸರ್ಕಾರ ಅಷ್ಟೇನು ಅನುಕೂಲ ಜನಗಳಿಗೆ ಮಾಡಿಲ್ಲ. ಅದು ಹೆಚ್ಚು ಪುಟ್ಬಾಲ್ ಜನ ನಮ್ಮಂಥ ಬಡ ಜನಗಳಿಗೆ ಅನುಕೂಲ ಅಂತೂ ಮಾಡಿದ್ರ. ಬಟ್ ಯಾರಾದರೂ ಜನಗಳ ತೊಂದರೆ ತಪ್ಪಿಸೋದು ಯಾರು ಅವ್ರ ಕೈಲೂ ಆಗಲಿ ಯಾವುದೇ ಆಗಲ್ಲ. ಬಟ್ ಯಾವುದೇ ಮಾಡಲಿ, ಸರ್ಕಾರ ಒಳ್ಳೆ ಆಡಳಿತ ಕೊಡಲಿ ಜನಗಳಿಗೆ. ಮಳೆ ಬೆಳೆ ಇಲ್ಲ ಅಂದರೆ ಏನೋ ಎಲ್ಲ ಸ್ಪಂದನೆ ಮಾಡಿ ಜನರಿಗೆ. ಈಗ ಫ್ರೀ ಉಚಿತ ಏನು ಕೊಟ್ಟರು ಏನು ತಲುಪಲ್ಲ ಸರ್ ಮೇಡಮ್. ಆದರೆ ಅದನ್ನು ಹೇಳ್ದಿಲ್ವಾ, ಗಂಡನ ಜೋಬ್ಲಿ ಕಿತ್ಕೋತಾರೆ ಹೆಂಡತಿ ಕೊಡ್ತಾರೆ ಅಷ್ಟೇ. ಯಾರಾದರೂ ಏನು ಪ್ರಯೋಜನ ಇಲ್ಲ. ಸರ್ಕಾರ ಬಂದು ಜನಗಳಿಗೆ ತೊಂದರೆ ಕೊಡ್ತಾ ಇದೆ ಹೊರತು ಜನಗಳ ಕ್ಲೀನಾಗಿ ಆಡಳಿತ ನಡೆಸ್ಕೊಡ್ತಿಲ್ಲ. ಎಲ್ಲ ಅವ್ರವ್ರ ಲೋಡ್ ಕಾಲು ಅವ್ರವ್ರು ವ್ಯವಹಾರ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಪ್ರಕಾರ ಇಬ್ಬರೂ ನಮಗೇನು ನಾಟ್ ಇಂಟ್ರೆಸ್ಟೆಡ್. ಈಗ ಆಪ್ಷನ್ ಇದೆ, ಎರಡೇ ಇರೋದು. ಆಪ್ಷನಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಅಂತಂದರೆ ಶಿವಕುಮಾರ್ ಅವರ ಅಥವಾ ಸಿದ್ದರಾಮಯ್ಯನವರ. ನನಗೆ ನಾವು ಅದು ಹೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಬಟ್ ಡಿ ಕೆ ಒಂದು ಸ್ವಲ್ಪ ಓಡಾಡ್ತವ್ರೆ ಅಂದರೆ ಒಂದು ಸ್ವಲ್ಪ ಈಗ ಪಕ್ಷನ ಒಂದು ಸ್ವಲ್ಪ ಇದು ಮಾಡ್ಬೇಕಾದ್ರೆ ಡಿ ಕೆ ಸಿಕ್ಕು ಒಂದು ಸ್ವಲ್ಪ ಕಾರಣ. ಇಬ್ಬರು ಅವರ ಇದರಲ್ಲಿ ಕೆಪಾಸಿಟಿ ಇಲ್ಲ, ಇವರು ಇಂದ ಪರ್ವ ಅಂತಾರೆ, ಇವರೊಂದು ಕೋಮು ಅಂತಾರೆ, ಇವರೊಂದು ಕೋಮು ಅಂತಾರೆ. ಈಗ ಸಿದ್ದರಾಮಯ್ಯನ ಕಂಟಿನ್ಯೂ ಮಾಡ್ತಾರೆ, ಮಾಡಲಿ ಬಿಡಿ, ಅದೇನು ತಪ್ಪಿಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಆಡಳಿತ ಮಾಡಬೇಕು, ಏನು ಮಾಡಲಿ ಅಂತ ನಾನು ಹೇಳ್ತೇನೆ. ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ಕಾರ, ಅದು ಆಪ್ಷನ್ ಕೊಟ್ಟಿದ್ದಲ್ಲ ಹೇಳ್ತೀನಿ, ಕಂಟಿನ್ಯೂ ಮಾಡಲಿ ಬಿಡಿ, ತೊಂದರೆ ಇಲ್ಲ. ನಿಮ್ಮ ಪ್ರಕಾರ ನೆಕ್ಸ್ಟ್ CM ಯಾರು ಆಗಬೇಕು ಅಂತ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಆಗಬೇಕಾ ಅಂತ? ಇಬ್ಬರಲ್ಲಿ ಡಿ ಕೆ ಶಿವಕುಮಾರ್ ಆಗಬೇಕು, ಯಾಕಂದರೆ ಆಗಲಿಂದ ಕಾಂಗ್ರೆಸ್ಸಲ್ಲಿ ಇದ್ದವರು ಅವರು. ಈಗ ಅವರು ಸಿದ್ದರಾಮಯ್ಯ ಅವರು ಬೇರೆ ಪಕ್ಷದಿಂದ ಬಂದಿರೋದು, ಇವರು ಮೂಲತಃ ಕಾಂಗ್ರೆಸ್ಸಲ್ಲಿದ್ದಾರೆ, ಇವರೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಡಿ ಕೆ ಶಿವಕುಮಾರ್ ಅವ್ರು ಬರಬೇಕು ಅಂತ ಅಂದರೆ ಬಂದರೆ ಏನು ಲಾಭ ಆಗುತ್ತೆ ಜನಗಳಿಗೆ ಅಂತ? ಲಾಭ ಏನು ಮಾಡ್ತಾರೆ ಅಂತ ಇನ್ನೂ ಯೋಚನೆ ಮಾಡೋಕ್ಕಾಗಲ್ಲ, ಅವ್ರು ಬಂದಮೇಲೆ ಗೊತ್ತಾಗ. ಸಿದ್ದರಾಮಯ್ಯನವರ ಸರ್ಕಾರ ಹೇಗೆ ಅನಿಸ್ತದೆ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರೊಬ್ಬರು ಒಬ್ಬರಿಗೆ ಒಂಥರ ಮಾಡಿದ್ದಾರೆ, ಜೆಂಟ್ಸ್ಗೆ ಒಂಥರ, ಲೇಡೀಸ್ಗೆ ಒಂಥರ, ಸಮಾನವಾಗಿ ಮಾಡಿಲ್ಲ. ಅವ್ರಿಗೆ 2,000 ರೂಪಾಯಿ ಹಾಕಿದ್ದಾರೆ, ಈಗ ಹಾಲು ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಬೆಲೆಯಲ್ಲೇ ಏರಿಕೆ ಮಾಡಿದ್ದಾರೆ. ಇದೆಲ್ಲ ನಮ್ಮ ತಲೆ ಮೇಲೇ ಬಿತ್ತು. ಮತ್ತು ಈಗ ಅಕ್ಕಿ ಕೊಡ್ತಾಯಿದ್ರು, ಅದು ನಿಲ್ಲಿಸ್ಬಿಟ್ಟು ಬರೀ ದುಡ್ಡು ಅಂತ ಇದ್ದಾರೆ. ಅದು ಬರೀ ದುಡ್ಡು ಕೊಟ್ಟರೆ ದುಡ್ಡು ತಿನ್ನೋಕ್ಕಾಗಲ್ಲ, ಅಕ್ಕಿ ಆದ್ರೇ ಕೊಡಬೇಕು ಅನ್ನೋದು ನನ್ನ ಮನವಿ. ನಿಮ್ಮ ಪ್ರಕಾರ ನೆಕ್ಸ್ಟ್ CM ಯಾರಾಗಬೇಕು? CM ಈಗಿನ ಸರ್ಕಾರದ ಪ್ರಕಾರ ಹೇಳ್ತಾ ಇದ್ದಾರೆ ಅಥವಾ ಹಾಲವರು ಕೇಳ್ತಾ ಇದ್ದಾರೆ? ಇಲ್ಲ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಆಗಬೇಕಾ ಅಂತ? ಅವ್ರಿಗೆ ಹೇಳಕ್ಕೆ ಬರೋಂಗಿಲ್ಲ ಮೇಡಮ್, ಅವರವ್ರು ಒಳಗೆ ಏನೇನು ಮಾತಾಡ್ಕೊಂಡಿರ್ತಾರೋ. ಈಗ ಡಿ ಕೆ ಕೊಡಬೇಕಂತ ಎಲ್ಲ ಯಾರು ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಡಿ ಕೆ ಕೊಟ್ಟರು ಸಂತೋಷನೇ. ನಮ್ಮ ಕಡೆಯವರೊಬ್ಬರು ಸೌತವರೊಬ್ಬರು ಆಗ್ತಾರೆ ಅನ್ನೋ ಖುಷಿ ಅಷ್ಟೇ. ನಮ್ಮ ಕಡೆಯವರು ಅನ್ನೋಕ್ಕಿಂತನೂ ಜನಗಳಿಗೆ ಹೆಲ್ಪ್ ಆಗಬೇಕು ಅಲ್ವಾ? ಯಾರೇ ಬಂದರೂ ಕೂಡ ಜನಗಳಿಗೆ ಹೆಲ್ಪ್ ಆಗೋ ಥರ ಇರಬೇಕಲ್ಲ? ಹೌದು, ಜನಗಳಿಗೆ ಸಹಾಯಕವಾಗಿದ್ದರೆ ಅದು ಒಳ್ಳೆಯದು. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಫ್ರೀ ಬಿಟ್ಟಿರೋದ್ರಿಂದ ತುಂಬ ಕಷ್ಟನೇ ಆಗ್ತಾಯಿದೆ, ಸರ್ಕಾರ ನಿಭಾಯಿಸೋದು ಕಷ್ಟ ಆಗ್ತಾಯಿದೆ. ಒಂದರಲ್ಲಿ ಕಿತ್ತು ಮತ್ತರಲ್ಲಿ ಇನ್ನೊಂದರಲ್ಲಿ ಕೊಡುವಂಗೆ ಆಗ್ತಾಯಿದೆ. ಹಾಂ, ಅದು ತುಂಬ ಕಷ್ಟ ಆಗ್ತಾಯಿದೆ. ಅದೆಲ್ಲ ತೆಗೆದುಬಿಡ್ಬೇಕು. ಫ್ರೀ ಇದೆಲ್ಲ ಕೊಟ್ಟಿರೋದು ನನ್ನ ಪ್ರಕಾರ ಅದು ಬೇಡವಾಗಿತ್ತು. ಗ್ಯಾರಂಟಿಗಳು ಬೇಡ, ಗ್ಯಾರಂಟಿಗಳು ಬೇಡವಾಗಿತ್ತು ಮೇಡಮ್, ಅಷ್ಟೇ. ಅದರ ಮಧ್ಯೆ ಬೆಲೆ ಏರಿಕೆಗಳ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಸರ್ಕಾರ ತೀರ್ಮಾನ ಆಗಿರುತ್ತಲ್ಲ. ಅದು ಸಾಮಾನ್ಯ ವರ್ಗದವ್ರ ಮೇಲೆ ಚಿಂತೆ ಮಾಡಿ ಅದರ ಅವ್ರ ಬಗ್ಗೆ ಸ್ವಲ್ಪ ಯೋಚಿಸಿ ಮಾಡಿದರೆ ಒಳ್ಳೇದಿತ್ತು. ಯಾಕಂದರೆ ಎಲ್ಲರೂ ಶ್ರೀಮಂತರ ಇರಲ್ಲ, ಮಿಡ್ಲ್ ವರ್ಷನ್ನು ಸ್ವಲ್ಪ 1-1 ರೂಪಾಯಿನ ಕೂಡ ಕೂಡಿಟ್ಟು ಅವರು ಖರ್ಚು ಮಾಡಬೇಕಾಗತ್ತೆ ಅಂಥ ಪರಿಸ್ಥಿತಿ. ಮತ್ತು ಈಗ ವ್ಯಾಪಾರ ಆಗಲಿ ವಹಿವಾಟಾಗಲಿ ಇತ್ತೀಚೆಗೆ ಜೀವನ ಆಗಿರೋದ್ರಿಂದ ಸ್ಕೂಲು ಕಾಲೇಜ್ಗಳಿಗೆಲ್ಲ ಪಾಪ ಫೀಸು ಅದೆಲ್ಲ ಕಟ್ಟಿರ್ತಾರೆ, ಅವ್ರದ್ಗಳ ಹತ್ರ ಅಮೌಂಟ್ಗಳು. ಮತ್ತು ಇನ್ನು ಸ್ಯಾಲ್ರಿಗಳು ಸರಿಯಾಗಿ ಆಗಲ್ಲ, ಮತ್ತು ಸ್ಯಾಲ್ರಿಗಳಿಗೆ ಮೊದಲಿನ ಥರ ಎಲ್ಲ ಕಮ್ಮಿ ಮಾಡಿದ್ದಾರೆ, ಎಲ್ಲ ಕಂಪ್ನಿಗಳ ಕಡೆಯೂ ಸ್ವಲ್ಪ ಕಮ್ಮಿ ಇದೆ, ಕೆಲವೊಂದು ಮಾತ್ರ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಕಮ್ಮಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸಾಮಾನ್ಯದ ವರ್ಗದವರು. ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಪ್ರೈಸ್ಗಳನ್ನ ಕಮ್ಮಿ ಮಾಡಿದ್ರೆ ಇನ್ನೂ ಅನುಕೂಲ, ಒಳ್ಳೆಯದು ಕೂಡ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.